ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಶಕ್ತಿ, ಯುಕ್ತಿ ಮತ್ತು ವಿರಕ್ತಿ ಬಗ್ಗೆ ಮಾತನಾಡ್ತೀನಿ. ಇದು ಹೂಡಿಕೆಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ತಲೆತಲೆಮಾರುಗಳ ಒಂದು ಚಿಂತನೆ. ನಾವೇನು ಹೇಳ್ತೀವಿ, 3 generation curse ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇದು ಬರೀ 3 generation curse ಮಾತ್ರ ಅಲ್ಲ, ಸಾಮಾನ್ಯವಾಗಿ ಹೇಳೋದಾದರೆ 1 generationಲ್ಲಿ, ಅಂದರೆ ಒಂದೇ ಒಂದು ಅವಧಿಯಲ್ಲೂ ಸಹ ಈ ಒಂದು ಸೈಕಲ್ಸ್ಗಳನ್ನು, ಈ ಏರಿಳಿತಗಳನ್ನು ಓರ್ವ ಮಾನವ ನೋಡ್ತಾನೆ. ಈ ಶಕ್ತಿ ಅಂದರೆ ಏನು? ಶಕ್ತಿ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ, ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತಂದಿರಾಗಿರ್ಬೋದು, ಅಜ್ಜಿ, ಮುತ್ತಜ್ಜಿ, ತಾತ, ಅವರ ಒಂದು ಕುಟುಂಬ ಪರಿವಾರ ಎಲ್ಲರೂ ಸಹ ಅವಿದ್ಯಾವಂತರಾಗಿರ್ತಾರೆ. ಆದ್ದರಿಂದ ನನ್ನ ವೈಯಕ್ತಿಕ ಜೀವನದಲ್ಲಂತೂ ಎಲ್ಲರೂ ಸಹ ಅವಿದ್ಯಾವಂತರೇ. ಆದ್ದರಿಂದ ಆ ಒಂದು ತಲೆಮಾರು ಏನಿದೆ, ಆ ಒಂದು ತಲೆಮಾರು ಶ್ರಮದ ಮೂಲಕ ಆರ್ಥಿಕವಾಗಿ ಅವರು ಬಹಳಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳಕ್ಕೆ ಆಗಲಿಲ್ಲ ಅಂದ್ರೂ ಸಹ ಶ್ರಮದ ಮೂಲಕ ದುಡಿಮೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಹಾರ್ಡ್ ವರ್ಕಿಂಗ್ ಇಂಡಿವಿಜುವಲ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿ ಈ ಒಂದು ಜನ್ರೇಷನ್ ಅಥವಾ ಈ ಒಂದು ತಲೆಮಾರು ಇರುತ್ತೆ. ತದನಂತರ ಬರುವಂಥ ಒಂದು ತಲೆಮಾರು ಏನಿದೆ, ಅದನ್ನು ನಾವು ಯುಕ್ತಿ ಅಂತ ಹೇಳ್ತೀವಿ. ಯುಕ್ತಿ ಅಂದರೆ ಏನು ಅಂದರೆ, ಏನೀ ಶಕ್ತಿ ಅನ್ನುವಂಥ ಒಂದು ತಲೆಮಾರು ಇದೆ, ಆ ತಲೆಮಾರು ಮುಂಬರುವಂಥ ತಲೆಮಾರಿಗೋಸ್ಕರ ಶ್ರಮ ವಹಿಸಿ ದುಡಿದು ಕಷ್ಟಪಟ್ಟು ಅವರನ್ನು ಬೆಳೆಸಿ ಪಾಲನೆ ಪೋಷಣೆ ಅಷ್ಟೇ ಅಲ್ಲದೇ ಶಿಕ್ಷಣದ ಒಂದು ನೆರವನ್ನು ಸಹ ನೀಡ್ತಾರೆ. ಒಮ್ಮೆ ಶಿಕ್ಷಣ ದಕ್ಕದ ಮೇಲೆ ಆ ಯುಕ್ತಿ ಅನ್ನುವಂಥ ಒಂದು ಜನ್ರೇಷನ್, ಒಂದು ತಲೆಮಾರು ಏನಿದೆ, ಅದು ಹೂಡಿಕೆ ಮಾಡೋದಕ್ಕೆ ಅಥವಾ ದುಡ್ಡನ್ನು ಕೂಡಿ ಹಿಡುವುದಕ್ಕೆ, ಯಾವ ರೀತಿಯಾಗಿ ಸೇವಿಂಗ್ಸ್ ಮಾಡ್ಬೋದು ಹಣವನ್ನು ಅನ್ನುವಂಥ ವಿಚಾರ, ಇನ್ವೆಸ್ಟಿಂಗ್ ಮಾಡುವಂಥ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವ ಹಣಕಾಸಿನ ಯಂತ್ರಗಳನ್ನು ಬಳಸಿಕೊಂಡು ಒಂದು ಆರ್ಥಿಕ ಸ್ವಾವಲಂಬನೆ ಅಥವಾ ಆರ್ಥಿಕ ಸುಭದ್ರತೆ ಅಂತ ನಾವೇನು ಹೇಳ್ತೀವಿ, ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಯುಕ್ತಿಯನ್ನು ಪ್ರಯೋಗ ಮಾಡುವಂಥ ಒಂದು ತಲೆಮಾರನ್ನು ನಾವು ಈ ಯುಕ್ತಿ ಹೊಂದಿರುವಂಥ ತಲೆಮಾರು ಅಂತ ಹೇಳ್ತೀವಿ. ಕಡೆಯದಾಗಿ ಬರುವಂಥದ್ದು ವಿರಕ್ತಿ ಅನ್ನುವಂಥ ಒಂದು ತಲೆಮಾರು, ಅಂದರೆ ಇದು 3rd generation 3rd generation. ಈ ವಿರಕ್ತಿ ಅನ್ನೋದು ಏನು ಅಂತಂದರೆ, ಮೊದಲಿರುವಂಥ ಶಕ್ತಿ ಮತ್ತು ಯುಕ್ತಿ ಎರಡನ್ನೂ ಸಹ ಅಲ್ಲಗೆಳೆದು ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚುಗಳನ್ನು ಮಾಡೋಕ್ಕೆ ಶುರು ಮಾಡುತ್ತೆ ಆ ಒಂದು ತಲೆಮಾರು ಅಥವಾ ಒಂದು ಜನ್ರೇಷನ್ ಅಂತ ನಾವೇನು ಹೇಳ್ತೀವಿ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಖರ್ಚುಗಳನ್ನು ಮಾಡ್ತಾ ಹೋಗೋದಷ್ಟೇ ಅಲ್ಲದೇ ಒಂದು ರೀತಿ ರಾಜನಂತೆ ಬದುಕುವಂತ ಹಾಗೆ, ರಾಣಿಯಂತೆ ಬದುಕುವ ಹಾಗೆ ಎಲ್ಲ ಸೌಲಭ್ಯಗಳು ಇರಬೇಕು ಅನ್ನುವಂಥ ಒಂದು ರಾಜಾರೋಷವಾಗಿ ನನ್ನ ಜೀವನದಲ್ಲಿ ಇರಬೇಕು, ಸುಖ ಸಂಪತ್ತಿಯಿಂದ ನಾನಿದ್ರೂ ಸಹ ಆ ಎಲ್ಲ ಸುಖ ಸಂಪತ್ತಿಗಳನ್ನು ಸಹ ತ್ಯಾಗ ಮಾಡಿ ನನ್ನ ಗರ್ವವನ್ನು ನಾನು ಬೆಳೆಸ್ಕೊಳ್ತಾ ಹೋಗಬೇಕು ಅಥವಾ ನನ್ನ ಅಹಂಕಾರವನ್ನು ಅದು ಅದಕ್ಕೆ ಕುಂಭಕ್ಕೂ ನೀಡಬೇಕು ಹಣ ಅನ್ನುವಂಥ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡು ಹಣವನ್ನು ಅಲ್ಲಲ್ಲಿ ಅಲ್ಲಲ್ಲಿ ಪೋಲ್ ಮಾಡಿಕೊಂಡು ಆ ಮೆಟೀರಿಯಲಿಸ್ಟಿಕ್ ಆಗಿ ಅಂದರೆ ವಸ್ತುನಿಷ್ಠಿತ ಒಂದು ಜೀವನನ ಬದುಕನ್ನು ಬಾಳಿ ಕಡೆಯ ಒಂದು ಗಳಿಗೆಯಲ್ಲಿ ಅವರು ನರಳ್ಕೊಂಡು ಆ ಒಂದು ತಲೆಮಾರೇನಾಗುತ್ತೆ, ಮತ್ತೆ ಬರುವಂಥ ಪೀಳಿಗೆ ಏನಿದೆ ಅದು ಮತ್ತೆ ಶಕ್ತಿಯ ಒಂದು ಪೀಳಿಗೆಯಾಗಿ ಮಾರ್ಪಾಡು ಮಾಡಿ ಈ ವಿರಕ್ತಿ ಅನ್ನುವಂಥ ಪೀಳಿಗೆ ಹೊರಗೆ ಬರುತ್ತೆ ಅನ್ನುವಂಥ ವಿಚಾರ. ನಮ್ಮ ಜೀವನದಲ್ಲಿ ನಾವು ವೈಯಕ್ತಿಕವಾಗಿರುವಂತಹ ನಮ್ಮ ಮನಸ್ಥಿತಿಗಳೇನಿದೆ ಇದನ್ನು ಸಹ ನಾವು 3 ಭಾಗವಾಗಿ ವಿಭಜನೆ ಮಾಡಿ ನೋಡ್ಬೋದು. ಈ ಒಂದು 3 ಭಾಗ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಆ ಭಾಗವನ್ನು ನಾವು ವಿಂಗಡಿಸ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಹೇಗೆ ಅಂತಂದರೆ, ಬಾಲ್ಯದಲ್ಲಿ ನಮಗೆ ಹೆಚ್ಚಿನ ಒಂದು ಶಕ್ತಿ ಇರುತ್ತೆ, ಆ ಶಕ್ತಿನ ನಾವು ಬಳಸ್ಕೊಂಡು ನಾವು ಹೇಗೆ ಆ ಶಕ್ತಿಯ ಮೂಲಕ ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಟ್ಕೊಬೋದು ಅನ್ನುವಂಥ ವಿಚಾರ. ಎರಡನೇದು, ಒಂದು ಯೌವನಾವಸ್ಥೆಯಲ್ಲಿ ಶಿಕ್ಷಣದ ಸೌಲಭ್ಯದ ಮೂಲಕ, ಆ ಶಿಕ್ಷಣದ ಬೆಳಕಿನ ಮೂಲಕ ಅತಿ ಹೆಚ್ಚಿನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪಡ್ಕೊಳ್ತಾ ನಾವು ಹೇಗೆ ನಮ್ಮ ಒಂದು ಆ ಸಮಯ, ಆ ಕಾಲಘಟ್ಟ ಏನಿದೆ ಯೌವನಾವಸ್ಥೆಯಿಂದ ಹಿಡಿದು ಮತ್ತು ಉದ್ಯೋಗಕ್ಕೆ ಹೋಗುವಂಥ ಒಂದು ಘಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯುಕ್ತಿನ ಬಳಸ್ಕೊಂಡು ಹೇಗೆ ಇರುವಂಥ ಹಣದಲ್ಲೇ ಕೂಡಿ ಅದನ್ನು ಹೂಡಿಕೆ ಮಾಡುವಂಥ ಒಂದು ವಿಷಯಕ್ಕೆ ಮುಂದಾಲೋಚನೆ ಮಾಡುವಂಥ ಒಂದು ಫೌಂಡೇಶನ್ ಆಗಿ ನಮ್ಮ ಒಂದು ಚಿಂತನೆಯನ್ನು ರೂಪಿಸ್ಕೊಳ್ಳುವಂಥ ವಿಧಾನ ಆಗಿರ್ಬೋದು. ವಿರಕ್ತಿ ಅನ್ನುವಂಥ ವಿಚಾರವನ್ನು ನಾವು ಹೆಚ್ಚಾಗಿ ತಳ್ಳುವಂಥ ಒಂದು ಪ್ರತೀತಿಗೆ ಮುಂದಾಗೋದಕ್ಕೆ ನಾವು ಹೆಚ್ಚು ಗಮನ ವಹಿಸಬೇಕು ಅನ್ನುವಂಥ ವಿಷಯ. ಯಾಕೆಂದರೆ ಖರ್ಚು ಅನ್ನೋದು ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಯವನಾವಸ್ಥೆಯಿಂದ ಮತ್ತೆ ಉದ್ಯೋಗಾವಸ್ಥೆಗೆ ಬರ್ತೀವಿ, ಉದ್ಯೋಗಾವಸ್ಥೆಗೆ ನಂತರ ಕುಟುಂಬ ಅಂತ ಒಂದು ಬರುತ್ತೆ. ಆ ಕುಟುಂಬ ಅಂತ ಬಂದಾಗ ಖರ್ಚು ನಮ್ಮ ಒಂದು ಬೆನ್ನಲ್ಲಿ ನಮ್ಮ ಹಿಂದೆ ಬಾಲಿಸ್ಕೊಳ್ತಾ ಬರುತ್ತೆ ಅನ್ನುವಂಥ ವಿಚಾರ. ನಮ್ಮ ಬೆನ್ನ ಹಿಂದೆ ಅದು
ಸತತವಾಗಿ ಬರ್ತಾ ಇರುತ್ತೆ. ತಿಂಗಳ ಆದಾಯದ ಜೊತೆಗೇ ಖರ್ಚು ಅನ್ನೋದು ಸಹ ನಂಟಾಗತ್ತೆ ಅನ್ನುವಂಥ ವಿಚಾರ. ಆ ಖರ್ಚನ್ನು ಆ ನೆಂಟರು ಅಂತ ಕರೆಯೋರನ್ನು ನಾವು ಬರೀ ಕೇವಲ ನಮ್ಮ ಬದುಕಿಗೆ ಅವರು ಮಾರ್ಗದರ್ಶಕರಾಗಿ ಕೆಲವು ಬಾರಿ ಬರಬಹುದು, ಅದೇ ರೀತಿ ಕಂಟಕವಾಗೂ ಬರ್ತಾರೆ ನೆಂಟರು ಅನ್ನೋರು. ಅದೇ ರೀತಿ ಖರ್ಚು ಅನ್ನೋದು ನಮಗೊಂಥರ ನೆಂಟಸ್ತಿಕೆ ಇದ್ದಂಗೆ. ದೈನಂದಿನವಾಗಿ ನಾನು ಖರ್ಚನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ ಅಂದರೂ ಸಹ ಆ ಒಂದು ಖರ್ಚಿನ ಒಂದು ಏನಿದೆ ತಾಪ, ಆ ತಾಕ ಏನಿದೆ, ಆ ಒಂದು ಖರ್ಚಿನ ಹಿಡಿತ ಏನಿದೆ, ಅದನ್ನು ನಮ್ಮನ್ನು ಬಿಡದೇನೆ ಅದು ನಮ್ಮ ಜೊತೆಗೆ ಹಿಂಬಾಲಿಸ್ಕೊಂಡು ಬರುತ್ತೆ. ಅದೇ ರೀತಿ ನೆಂಟರು ಅಷ್ಟೇ, ಒಂದು ದಿನ ಮನೇಲಿದ್ದರೆ ಪರವಾಗಿಲ್ಲ, ಆದರೆ ಒಂದು ವಾರ ಇದ್ರೂ ಸಹ ಸಹಿಸ್ಕೊಂಡು ಹೋಗ್ತೀವಿ. ಆದರೆ ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ನೆಂಟರು ನಮ್ಮ ಮನೆ ಸೇರಿದ್ರು ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಕಸಿ ಬಿಸಿ ಆಗುತ್ತೆ. ಹೇಗೆ ನಮಗೆ ಒಂಥರ ಅಂಜಿಕೆ ಶುರುವಾಗುತ್ತೆ, ಹೆದರಿಕೆ ಆಗಬಹುದು, ಕೆಲವು ಬಾರಿ ಜಿಗುಪ್ಸೆ ಉಂಟಾಗ್ಬೋದು. ಈ ರೀತಿ ಹಲವು ರೀತಿಯಾದಂಥ ಮಾನಸಿಕ ಒಂದು ಸಮತೋಲನವನ್ನು ನಾವು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೇಗಿರುತ್ತೋ ಅದೇ ರೀತಿ ಈ ಒಂದು ಖರ್ಚಿನ ವಿಚಾರದಲ್ಲೂ ಸಹ ಆ ಹಿಡಿತ ನಮ್ಮಲ್ಲಿರಬೇಕು. ಆ ರೀತಿ ನಮಗೆ ಹಿಡಿತ ಇಲ್ಲದೆ ಹೋದರೆ ಕಡೆಯ ಪಕ್ಷ ನಾವು ಸಾಯ್ಬೇಕಾರೆ ವಿರಕ್ತಿಯಿಂದನೇ ನಾವು ಸಾಯಬೇಕಾಗತ್ತೆ. ಮತ್ತು ಮುಂಬರುವ ತಲೆಮಾರಿಗೆ ಶಕ್ತಿಯ ಮೂಲಕವೇ ಅವರು ಮತ್ತೆ ಅವರು ಆ ಒಂದು ಶ್ರಮವನ್ನು ವಹಿಸಿಕೊಂಡು ಹಾಗೆ ವಿದ್ಯೆ ಪಡೆಯುವಂಥ ಮುಖೇನ ಬೇರೆ ಬೇರೆ ಹಂತವನ್ನು ಅವರು ತಲುಪಿ ಒಂದು ಯುಕ್ತಿಯ ಒಂದು ಕಲೆಯನ್ನು ಅವರು ಅರಿಯೋದಕ್ಕೆ ಸಮಯವೇ ತುಂಬ ಸಮಯ ಬೇಕಾಗುತ್ತೆ ಅನ್ನೋಂಥ ವಿಚಾರ. ಆದ್ದರಿಂದ ಈ 3 ಜನ್ರೇಷನ್ ಕರ್ಸ್ ಅಂತ ನಾವೇನು ಕರಿತೀವಿ ಇಂಗ್ಲೀಷ್ನಲ್ಲಿ, ಆ 3 ಜನ್ರೇಷನ್ ಕರ್ಸ್ ಅನ್ನೋದು ಬರೀ 3 ತಲೆಮಾರಿಗೆ ಮಾತ್ರ ಸೀಮಿತನ ಅಂತ ಅಂದರೆ ಖಂಡಿತವಾಗ್ಲೂ ಅದು ಅಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ 3 ತಲೆಮಾರು ಅನ್ನೋದು ಆ ತಲೆಮಾರು ಬೆಳೆದು ಬಂದಂಥ ಒಂದು ರೀತಿ ನೀತಿಗಳು, ಕಾಲಘಟ್ಟಗಳು, ಪರಿಸರ, ಹಾಗೆ ಸಮಾಜದಲ್ಲಾಗುವಂಥ ಬದಲಾವಣೆಗಳು, ಆರ್ಥಿಕ ಬದಲಾವಣೆಗಳಾಗಿರ್ಬೋದು, ರಾಜಕೀಯವಾದಂಥ ಬದಲಾವಣೆಗಳಾಗಿರ್ಬೋದು, ಈ ರೀತಿ ಹಲವು ಆಯಾಮಗಳಲ್ಲಿ ಆಗುವಂಥ ಬದಲಾವಣೆಗಳ ಮೂಲಕ 3 ತಲೆಮಾರಿನ ಬದಲಾವಣೆಯೂ ಉಂಟಾಗುತ್ತೆ ಅನ್ನೋದನ್ನು ನಾವು ಕೆಲವು ಬಾರಿ ಗಮನಿಸ್ಬಿಟ್ಟು ನಾವು ನೋಡುವಂಥ ಒಂದು ಅಂಶ ಅಂತ ಹೇಳ್ಬೋದು. ಆದರೆ ವೈಯಕ್ತಿಕವಾಗಿ ಓರ್ವ ವ್ಯಕ್ತಿಯ ಜೀವನದಲ್ಲೂ ಸಹ ಈ ರೀತಿಯಾದಂಥ 3 ಬಗೆಯ ಆಯಾಮ ಅಥವಾ 3 ಬಗೆಯ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ನಾವು ಅಲ್ಲಗಳೆಯಲಾಗೋದಿಲ್ಲ. ಆದ್ದರಿಂದ ಹೂಡಿಕೆ ಮಾಡ್ತಿದ್ದೀರಾ ಅಂದಾಗ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ಯಾವ ಘಟ್ಟದಲ್ಲಿದ್ದೀರಿ, ನೀವು ಶಕ್ತಿಯ ಘಟ್ಟದಲ್ಲಿದ್ದರೆ ಮುಂದೆ ಹೋಗಿ ನೀವು ಯುಕ್ತಿಯ ಘಟ್ಟದ ಹತ್ರ ನೀವು ಅದನ್ನು ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೇಕು, ಸಾಧ್ಯವಾದಷ್ಟು ವಿರಕ್ತಿಯಿಂದ ದೂರ ಇರಬೇಕು ಅನ್ನುವಂಥ ವಿಷಯ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ. ತಪ್ಪದೆ ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ಭೇಟಿ ಮಾಡ್ತೀನಿ. ನಿಮ್ಮ ಸಂದೇಶ, ಧನ್ಯವಾದಗಳು.